ಶೇಖರೇ, ನನ್ ಮೊಮ್ಮಗಳು. ಅಜ್ಜಿ, ಈ ಬ್ಲಾಕ್ ಕ್ಯಾಟ್ ಯಾರು? ಇವ್ನ್ ನಮ್ ವಿಶ್ವನಾಥ್ ಮಗ ಚಕ್ರಿ ಅಂತ ಮಾಡಿ ಮೇಲಿದ್ದಾರೆ ಕಣೆ. ಹಾಯ್, ಹಲೋ. ನಿನ್ನ ಇವ್ರು ಯಾರು? ತಾತ ಸತ್ತು ತುಂಬಾ ವರ್ಷ ಆಯ್ತು ಅಂದೆ, ಈ ವಯಸ್ಸಲ್ಲಿ ಈ ಮೊಮ್ಮಗಳು ಹೆಂಗೆ? ಹಾಗೆ ನನ್ನ ಮಗನೇ, ಅವರಿದ್ದಾಗ್ಲೇ ನನ್ನ ಮಗನಿಗೆ ಮದ್ವೆ ಆಗಿ ಅವನ್ ಹುಟ್ಟಿದವಳು ಕಣ. ಈ ನನ್ನ ಮೊಮ್ಮಗಳು ಗೊತ್ತಾಯ್ತಾ, ರಜಕ್ಕೋಸ್ಕರ ಡೆಲ್ಲಿಯಿಂದ ಬಂದಿದ್ದಾಳೆ. ತಗೊಂಡ್ ನನ್ನ ಮಗನೇ, ಡಬ್ಬ ನನ್ನ ಮಗನೇ. ನೋಡಿ ಕ್ರಿಸ್, ಮಿನಿ, ಅವರಿಬ್ರಿಗೂ ಮದ್ವೆ ಅಲ್ವಾ? ಇವರಿಬ್ರು ಅಲ್ಲೇನ್ ಮಾಡ್ತಿದ್ದಾರೆ? ಅದನ್ನ ನಾನ್ ಹೇಳ್ತೀನಿ. ಅದು ಹಾಗಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯಲ್ಲಿ ತುಟಿ ಇಡ್ತಾ ಆಮೇಲೆ ಎಲ್ಲೋ ಏನೋ ಮಾಡ್ತಾ ಚಾರ್ಜ್ ಆಗ್ಬಿಟ್ಟಿದ್ಯಲ್ಲ, ಇದನ್ನ ಏನಾದ್ರೂ ಮಾಡಿ ಡಿಸ್ಚಾರ್ಜ್ ಮಾಡ್ಬೇಕು. ಏನ ನನ್ನ ಮೊಮ್ಮಗಳ ಮೇಲೆ ಕೈ ಆಡಿಸ್ತಾ ಇದ್ಯಾ? ಇಲ್ಲ ಜಿ, ಅದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನ್ ಬರ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ. ಈ ದುಡ್ಡಲ್ಲಿ ಬಿದ್ದಿತ್ತು ನಿಮ್ದ? ನಂದಲ್ಲ ಕಣೋ. ಅಯ್ಯೋ ಪಾಪ, ಯಾರೋ ದುಡ್ಡು ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ, ಈಗೇನ್ ಮಾಡೋದು? ಅಚ್ಚು, ಇನ್ನೊಬ್ರ ಹಣ ನೀನ್ ಇಟ್ಕೊಳ್ದೆ ಯಾರ್ದು ಅಂತ ಹುಡ್ಕಿ ಕೊಡಕ್ ಹೋಗ್ತಿದ್ಯಾ ಅಲ್ವಾ? ಚೋ ಸ್ವೀಟ್. ಏನೋ ಕ್ರಿಸ್, ಟೈಲು ಈ ಉಂಗ್ರ ಇದೆಲ್ಲ ಹೊರಗ್ ಬಿದ್ದಿತ್ತು, ನಿಂದೆ ಅಲ್ವಾ ಇದು? ಅದು ಅದು ಚೈ ಉಂಗ್ರ ಎಲ್ಲ ಹೊರಗಡೆ ಬಿದ್ದಿತ್ತು, ಮಿನಿದೇನೋ ಅಂತ ಕೇಳಕ್ ಬಂದೆ. ನಂದಲ್ಲ ಅಂತ ಯಾರೇ ಹೇಳಿದ್ದು? ಇದು ಇವಳದ್ದೆ. ನೀನು ಮರಿ, ನಿನಗೆ ಜ್ಞಾಪಕ ಇಲ್ವೇನೆ, ಈ ಚೈನು ನಿನ್ನ ನಾಮಕರಣಕ್ ತಂದಿದ್ದು, ಈ ಉಂಗರಗಳೆಲ್ಲ ನೀನು ದೊಡ್ಡವಳಾದಾಗ ಹಾಕಿದ್ದು. ಏನಾಯ್ತು? ಯಾರ್ ಬಿದ್ಬಿಟ್ಟೆ? ನೋವಾಯ್ತಾ? ಒಳ್ಳೆ ಟೈಮಲ್ಲಿ ನಾ ಬಂದಿದ್ದು, ಸರಿ ಹೋಯ್ತು. ಯಾಕೋ ನಂಗೆ ಕೇರಳ ಮಸಾಜ್ ಗೊತ್ತು, ಮಾಡ್ಲಾ? ಮಾಡು. ಇಲ್ಲ ಸ್ವಲ್ಪ ಮೇಲೆತ್ಕೋ, ಇಲ್ಲ ಸ್ವಲ್ಪ ಮೇಲೆತ್ಕೋ, ಇಲ್ಲ. ಏನಾದ್ರೂ ಫೀಲಿಂಗ್ ಬರ್ತಾ ಇದೆಯಾ? ಬರ್ತಾ ಇದೆ. ಈ ಫೀಲಿಂಗ್ ಏನಂತಾರೆ? ಕೇರಳ ಫೀಲ್ ಅಂತಾರೆ. ಅಜ್ಜಿ, ನೀನು ಬಿದ್ಬಿಟ್ಯಾ? ಹೆದರ್ಕೋಬೇಡ, ನಮ್ ಕ್ರಿಸ್ ಕೇರಳ ಮಸಾಜ್ ಎಕ್ಸ್ಪರ್ಟ್, ನೀನು ಮಾಡಿಸ್ಕೋ. ಕ್ರಿಸ್, ಅಜ್ಜಿಗೂ ಮಾಡು. ನೀನ್ ಹೇಳುದಲ್ಲಿಲ್ಲ ಅಂತೀನ, ಮಾಡ್ತೀನಿ. ಅಮ್ಮ ಎಲ್ಲ ಇಲ್ಲ.